सीएम बोम्मई नेतृत्व में संपुट सभे नड़ीये विधानसौध कैबिनेट हॉल सभे नड़ीये सीएम बोम्मई नेतृत्व में संपुट सभे नड़ीये विधानसौध कैबिनेट हॉल सभे नड़ीये हलवु महत्व विषय बेचे सभे चर्चे नए चित्रदुर्ग मुर्घा मठद आवरण प्रतिमे विचार नम क्लिनिक योजने आरंभ बेहे कूड़ा चर्चे नड़ीता है अदर जो पौर कार्मिक संकष्ट भत्ते चिंतने कूड़ा नड़दे इन विविध अभिवृद्धि योजने के समिति साध्यते कूड़ा इतारे महत्व विचार बेने चर्चे नड़ीये अदर चित्रदुर्ग मुर्घा मठद आवरण प्रतिमे बगे चर्चेयन्न नडेसिद्दारे सुमारु 30 कोटि वेच्चदल्लि बसवेश्वर प्रतिमेयन्न एन्नु निर्माण माडलागता इदे 20 कोटि हण बिडुगडेगे ईग घटनोत्तर अनुमोदनेयन्न नीडलागिदे होसदागि नम्म क्लिनिक योजने प्रारंभ माडोदिक्के चर्चेगळु नडेदिदे 436 नगर प्राथमिक आरोग्य केंद्रगळ प्रारंभद बग्गे चर्चे नडेदिदे ओके बेचना महितिया नम पॉलिटिकल रिपोर्टर शिवकुमार जोहली यस शिवकुमार सीएम बोम्मई नेतृत्व में संपुट सभे नड़ीत है यावे विचार चर्चे नड़ीता है क्रम तक दिव्या सीएम बसवराज बोम्मई नेतृत्व में विधानसभा संपुट सभे नड़ीता है संपुट सभ्य हलू विषय बैठे चर्चे आगता है चुनाव हत्र आगता है साल साल चुनाव बीबीएमपी चुनाव जिला पंचायत तालूक पंचायत चुनाव असेंब्ली चुनाव हत्र आगता चुनाव दृष्टिया जनपर वाद योजने संपुट सभ्य सम्मतिया को निटली चर्चे मुंदी है ಒಂದು ಕಡೆ ಹೊಸದಾಗಿ 436 ಏನು ನಮ್ಮ ಕ್ಲಿನಿಕ್ ಅನ್ನುವಂತ ಹೊಸ ಯೋಜನೆಯನ್ನ ತರೋದಕ್ಕೆ ಈಗಾಗಲೇ ಚಿಂತನೆಯನ್ನ ನಡೆಸಲಾಗಿದೆ ಆ ನಿಟ್ಟಿನಲ್ಲಿ ಈಗ ಸಭೆಯಲ್ಲಿ ಚರ್ಚೆ ಕೂಡ ನಡೆಯತಾ ಇದೆ ಹಾಗೆ ಮುರುಘಾ ಮಠದಲ್ಲಿ 108 ಅಡಿ ಬಸವೇಶ್ವರ ಪ್ರತಿಮೆ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ಈಗಾಗಲೇ 20 ಕೋಟಿ ರೂಪಾಯಿಗಳನ್ನ ಸರ್ಕಾರ ಕೊಟ್ಟಿದೆ ಅದಕ್ಕೆ ಘಟನೋತ್ತರವಾಗಿ ಅನುಮೋದನೆಯನ್ನ ಕೊಡ್ತಾ ಇದೆ ಈಗಾಗಲೇ ಘೋಷಣೆ ಮಾಡಿತ್ತು ಅದಕ್ಕೆ ಹಣ ಬಿಡುಗಡೆಗೆ ಈಗ ಘಟನೋತ್ತರವಾಗಿ ಅನುಮೋದನೆಯನ್ನ ಕೊಡ್ತಾ ಇದೆ ಹಾಗೆ ತುಮಕೂರು ಬಿಜಾಪುರ ಯಾದಗಿರಿ ಬಳ್ಳಾರಿ ಕಲಬುರಗಿ ಸೇರಿದಂತೆ ಸುಮಾರು 8 ಜಿಲ್ಲೆಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಸಾವಿರಾರು ಕೋಟಿಗಳನ್ನು ಒಂದೊಂದು ಜಿಲ್ಲೆಗೆ 100 ಕೋಟಿಗಳಿಗೂ ಹೆಚ್ಚಿನ ಹಣವನ್ನ ಈಗ ಮಂಜೂರು ಮಾಡುವಂತ ಒಂದು ನಿಟ್ಟಿನಲ್ಲಿ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಚುನಾವಣೆ ಹಾಗಾಗಿ ಈಗ ಹೊಸದಾಗಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರೆ ಸರ್ಕಾರ ನೋಡಪ್ಪ ಯೋಜನೆಗಳನ್ನು ಕೊಡ್ತಾ ಇದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜನರ ಒಂದು ಮನಸನ್ನ ಸೆಳೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಕ್ಯಾಬಿನೆಟ್ ನಲ್ಲಿ ಅದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಇವತ್ತು ಬಹುತೇಕ ಯೋಜನೆಗಳಿಗೆ ಸಮ್ಮತಿಯನ್ನು ಕೊಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಮುಕ್ತಾಯವಾಗುತ್ತೆ ಹಾಗಾಗಿ ಅಧಿಕೃತವಾಗಿ ನಿರ್ಧಾರಗಳು ಕೂಡ ಪ್ರಕಟವಾಗುತ್ತೆ ದಿವ್ಯ ಮತ್ತೊಂದು ಕಡೆ ವಿಧಾನಮಂಡಲ ಅಧಿವೇಶನ ಏಕೆಂದರೆ ಈಗ ಜುಲೈನಲ್ಲಿ ಜುಲೈ 2ನೇ ವಾರದಲ್ಲಿ ವಿಧಾನಮಂಡಲ ಅಧಿವೇಶನವನ್ನು ನಡೆಸಬೇಕು ಸಾಕಷ್ಟು ಸಮಗ್ರವಾಗಿ ಚರ್ಚೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಏಕೆಂದರೆ ಒಂದು ಕಡೆ ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೆಯತಾ ಇದೆ ಇನ್ನೊಂದು ಕಡೆ ವಾಲ್ಮೀಕಿ ಎಸ್ಟಿ ಮೀಸಲಾತಿ ಹೆಚ್ಚಳದ ಹೋರಾಟಗಳು ಕೂಡ ಮುಂದುವರೆದಿದೆ ಸೋ ಆ ನಿಟ್ಟಿನಲ್ಲಿ ಬೇಡಿಕೆಗಳು ಕೂಡ ತೀವ್ರವಾಗ್ತಾ ಇದೆ ಏಕೆಂದರೆ ನೀವು ಮೀಸಲಾತಿಯನ್ನ ಕೊಡದೇ ಇದ್ದರೆ ನಾವು ಮತ್ತೆ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಈಗಾಗಲೇ ಸಮುದಾಯಗಳು ಕೊಟ್ಟಿರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ಗಂಭೀರವಾಗಿ ಚರ್ಚೆ ಆಗಬೇಕಾಗುತ್ತೆ ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಅದರ ವಿಚಾರ ಪ್ರಸ್ತಾಪ ಆಗಿದೆ ಸದನವನ್ನ ಕರೆದು ಯಾಕೆಂದ್ರೆ ಅಧಿವೇಶನದಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ನಂತರ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ ಹಾಗಾಗಿ ಸಂಪುಟ ಸಭೆಯಲ್ಲಿ ಆ ವಿಧಾನಮಂಡಲ ಅಧಿವೇಶನವನ್ನ ಕರೆಯುವ ಬಗ್ಗೆ ಕೂಡ ಈಗ ದಿನಾಂಕವನ್ನ ಫೈನಲ್ ಮಾಡೋದಕ್ಕೆ ಈಗ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಬಹುತೇಕವಾಗಿ ಜುಲೈ 18ರ ನಂತರ 18ರಿಂದ ವಿಧಾನಮಂಡಲ ಅಧಿವೇಶನವನ್ನ ನಡೆಸುವಂತ ಒಂದು ಸಮ್ಮತಿಯನ್ನು ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆಗಳಿದೆ ಹಾಗೆ ಮೂಲಸೌಕರ್ಯಗಳ ಅಭಿವೃದ್ಧಿ ರಾಜ್ಯದ ಹಲವು ಭಾಗಗಳಲ್ಲಿ ರಸ್ತೆ ಡಾಂಬರೀಕರಣ ಇರಬಹುದು ರಸ್ತೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡೋದಿರಬಹುದು ಚರಂಡಿಗಳ ನಿರ್ಮಾಣ ಇರಬಹುದು ಈ ಒಂದು ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ಸಾರಿಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳಿಗೆ ಇವತ್ತು ಸಂಪುಟ ಸಭೆಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಯಾಕೆಂದ್ರೆ ಈಗ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡೆ ಸರ್ಕಾರ ಕೆಲವು ಯೋಜನೆಗಳನ್ನು ಈಗ ಜಾರಿ ಮಾಡಲು ಕೊಟ್ಟಿದೆ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗಳು ಮುಂದುವರೆದಿದೆ ದಿವ್ಯಾ
ಓಕೆ ಚರ್ಚೆ ಮಾಡ್ತಾರೆ ಅನುದಾನ ಬಿಡುಗಡೆ ಮಾಡ್ತಾರೆ ಆದರೆ ಸರಿಯಾದ ಸಮಯಕ್ಕೆ ಆ ಒಂದು ಯೋಜನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಜಾಸ್ತಿ ಸಮಯವನ್ನ ತೆಗೆದುಕೊಳ್ತಾ ಇದೆ ಇನ್ನು ಒಂದು ವರ್ಷ ಬಾಕಿ ಇರುವಾಗ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಅನುದಾನ ಬಿಡುಗಡೆ ಹೇಗೆ ಮಾಡ್ತೀರಾ ಆ ಒಂದು ಯೋಜನೆ ಸಂಪೂರ್ಣವಾಗಿ ಆದಷ್ಟು ಬೇಗ ಕಂಪ್ಲೀಟ್ ಆಗೋದು ಅದರ ಬಗ್ಗೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಅಲ್ವಾ ಸರ್ಕಾರ ಖಂಡಿತ ಯಾಕೆಂದ್ರೆ ಈಗ ಬೆಂಗಳೂರಿನಲ್ಲಿ ಮಳೆ ಬಂದು ಸಾಕಷ್ಟು ರಸ್ತೆಗಳು ಹಾಳಾಗೋಗಿದೆ ಈಗ ಬಿಬಿಎಂಪಿ ಚುನಾವಣೆ ಮುಂದಿನ ತಿಂಗಳು ಘೋಷಣೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಚುನಾವಣೆ ಹತ್ತಿರ ಬರ್ತಾ ಇರುವಂತ ಸಂದರ್ಭದಲ್ಲಿ ಸರ್ಕಾರ ಹೊಸದಾಗಿ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ ಅದಕ್ಕೆ ಹಣವನ್ನ ಮಿಸ್ಲಿಡುತ್ತೆ ಆದರೆ ಹಣವನ್ನ ಬಿಡುಗಡೆ ಮಾಡಬೇಕಲ್ಲ ಈಗ ಒಂದು ಕಾಮಗಾರಿಯನ್ನ ಘೋಷಣೆ ಮಾಡಿದ ನಂತರ ಆ ಕಾಮಗಾರಿ ಚಾಲನೆಗೊಳ್ಳಬೇಕು ಅಂದ್ರೆ ಅದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಅಪ್ರೂವಲ್ ಅನ್ನು ಕೊಡಬೇಕಾಗುತ್ತೆ ನಂತರ ಅದು ಗುತ್ತಿಗೆದಾರರ ಕೈಗೆ ಸೇರಿದ ನಂತರ ಆ ಕಾಮಗಾರಿಗೆ ಚಾಲನೆ ಸಿಗುತ್ತೆ ನಂತರ ಕಾಮಗಾರಿ ಪೂರ್ಣ ಆಗುತ್ತೆ ಆದರೆ ಇಲ್ಲಿ ಘೋಷಣೆ ಮಾಡಿ ನಂತರ ಅದಕ್ಕೆ ಅನುದಾನವನ್ನ ಹಣವನ್ನ ಬಿಡುಗಡೆ ಮಾಡದೆ ಹೋದ್ರೆ ಆ ಕಾಮಗಾರಿಗಳು ಕೂಡ ಕುಂಟತಾ ಸಾಗುತ್ತೆ ನಾವು ಬೆಂಗಳೂರಿನಲ್ಲಿ ಬಹುತೇಕ ಕಾಮಗಾರಿಗಳನ್ನು ನೋಡಬಹುದು ಇವತ್ತಿನವರೆಗೂ ಕೂಡ ಟೆಂಡರ್ ಶೂರ್ ಕಾಮಗಾರಿಗಳು ಹಾಗೆ ಕುಂಟತಾನೆ ಸಾಗ್ತಾ ಇದೆ ಎಲ್ಲ ರಸ್ತೆಗಳನ್ನು ಅಗೆದಾಕಲಾಗಿದೆ ಇವತ್ತು ಮಳೆ ಶುರುವಾಗಿದೆ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ